ಹತ್ತನೇ ಬೇಟೆ ಭಾಳ ವಿಶಿಷ್ಟವಾಗಿದೆ. ಹೌದು, ನೀವು ಅದನ್ನಂತೂ ಮಿಸ್ ಮಾಡಿಕೊಳ್ಳೇಬಾರ್ದು. ಅದು ಭಾಳ ಮ್ಯಾಸಿವ್ ಆಗಿದೆ ಹತ್ತನೇ ಬೇಟೆ. ಯು ಶುಡ್ ನಾಟ್ ಮಿಸ್ ಇಟ್. ಮುಂದಿನ ಬೇಟೆ ಸಿಕ್ಕಿಬಿದ್ದ ಆರನೇ MLA ಯಾರು? ರಹೀಂ ಖಾನ್ ಬೀದರ್, ಶಾಸಕರ ನಿವಾಸ ಬೀದರ್. ಸಾಹೇಬ್ರು ನಮ್ಮ ಪವರ್ ಟಿವಿಯ ಸ್ಟಿಂಗ್ ಕ್ಯಾಮ್ರಾಗೆ ಸಿಕ್ಕಾಕೊಳ್ತಾರೆ. ನಮ್ಮ ಮುಂದಿನ ಪವರ್ ಬೇಟೆ ಬೀದರ್ ಕ್ಷೇತ್ರದ ಶಾಸಕರಾಗಿರುವ ಶ್ರೀಯುತ ರಹೀಂ ಖಾನ್ ಸಾಹೇಬ್ರು. ಬೀದರ್ನಲ್ಲಿರುವ ಅವರ ಮನೆಗೆ ನಮ್ಮ ತಂಡ ಹೋಗುತ್ತೆ. ಒನ್ಸ್ ಅಗೇನ್ OFC ಕೇಬಲ್ ಅಳವಡಿಕೆಗೆ ಪರ್ಮಿಷನ್ ಕೊಡುವಂತೆ ಪ್ರಸ್ತಾಪ ಮುಂದೆ ಇಡುತ್ತೆ. ಅವರಂತಾರೆ, ಎಲ್ರಿಗೂ ಎಷ್ಟು ಕೊಟ್ಟಿದ್ದೀರಿ ನನಗೂ ಅಷ್ಟೇ ಕೊಡಿ ಅಂತಾರೆ ರಹೀಂ ಖಾನ್. ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸೊ ಇದು ಪಕ್ಷಾತೀತ ಭ್ರಷ್ಟಾಚಾರ ಅಂತ ಅನ್ನೋದು. ಆಮೇಲೆ ಅಂತಿಮವಾಗಿ ಸಹಾಯಕನ ಮೂಲಕ 1 ಲಕ್ಷ ರೂಪಾಯಿಗಳ ಅಡ್ವಾನ್ಸ್ ಅನ್ನ ಪಡೆದುಕೊಳ್ತಾರೆ. ಅವನು ಯಾವನ ಅವನು ಸಹಾಯಕ ಅಂತಿರ್ತಾನಲ್ಲ, ಅವನನ್ನ ಆಪ್ತ ಸಹಾಯಕ ಅನ್ನೋ ಬದಲು ಬೇರೆ ಏನಾದರೂ ಹೊಸ ಹೆಸರು ಒಂದನ್ನು ಸೂಚಿಸಬೇಕು. ಬ್ರೋಕರ್ಗಳು, ಮೀಡಿಯೇಟರ್ಗಳು, ದುಡ್ಡಿಸ್ಕೊಳ್ಳೋರು, ಕಪಟಿಗಳು, ಧನದಾಹಿಗಳು, ಆಮೇಲೆ ಇವರಿಗೆಲ್ಲ ಸರ್ವಿಸ್ ಕೊಡೋಂಥವ್ರು ಇವರು ಸೋಕಾಲ್ಡ್ ಆಪ್ತ ಸಹಾಯಕರು. ನೋಡಿ ರಹೀಂ ಖಾನ್ ಅವರ ಕಥೆ ಏನು ಅಂತ ನಿಮ್ಮ ಮುಂದೆ. ಒಂದು ಕೊಟ್ಟಿದ್ದೀನಿ ಅಡ್ವಾನ್ಸ್, ನಾಳೆ ಇಲ್ಲ ಬುಧವಾರ ತರಿಸಿ ಬಿಡ್ತೀನಿ. ಇಲ್ಲ ತಮ್ಮ ತಾವಂದ್ರೆ ತುಂಬಾ ಅಭಿಮಾನ. ನಾನು ಹೊರಟೇನೆ. ಈಗ ಎಲೆಕ್ಷನ್ಗೆ ನಿಮ್ಗೆ ಫೋನ್ಸ್ ಒಂದು 20-30 ಕೊಡ್ತೀನಿ ನಾನು ನಮ್ಮ ಕಂಪ್ನಿಯಿಂದ. ಲೀಡರ್ಸ್ ಕೊಟ್ರೆ ಪಾಪ ನಿಮಗೂ ಹೆಲ್ಪ್ ಆಗುತ್ತಲ್ಲ. 15-20 ಕಿಲೋಮೀಟರ್ ಬಗ್ಗೆ ನಿಮ್ಮ ಕ್ಷೇತ್ರ ತಗೊಳ್ತೀನಿ ಅಣ್ಣ, ನಿಮ್ಮ ಕ್ಷೇತ್ರ ಹೋಗ್ತೀನಿ ನಾನು ತಗೊಳ್ತೀನಿ. ಅದಕ್ಕೆ ತಮ್ಮ ಸಹಕಾರ ಇರಲಿ ಮತ್ತು ನಿಮ್ಮ ಮಾತ್ರ ಅದಕ್ಕೆ ತಮ್ಮ ಗಮನ ತಗೊಂಡು ನಾವು ಮಾಡೋಕ್ಕಾಗಲ್ಲ. ಎನಿಥಿಂಗ್ ಐ ಆಮ್ ವಿತ್ ಯು, ಎಲ್ಲಿ ಟ್ರಬಲ್ ಇದ್ರು ಹೇಳಿ ಅದು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಎಲ್ಲಿ ಮಾಡ್ತಿದ್ದೀವಿ ಏನು ಮಾತಾಡೋದು ಹೋಗ್ಬೇಡಿ. ನಾಗಟಾನು ಮಾಡ್ತಿದೀವಣ್ಣ ಕೆಲಸ. ಇದು ಸಬ್ ಕಾಂಟ್ರಾಕ್ಟ್. ಇದು ಪ್ರೈವೇಟ್ ಕಂಪ್ನಿನ ಮೇನ್ ಕಟ್ಟಿ ಬಂದು ರಾಕೇಶ್ ಅಂತ ಆಗಿದೆ. ಅವರು ಬಂದು ಎಂಜಿರೋರ್ ಅವರು, ಅವ್ರಿಗೆ ಮಾತ್ರ ಸಬ್ ಕಾಂಟ್ರಾಕ್ಟ್. ನೀವು ಆಂಧ್ರವ್ರೆ ಜಾಸ್ತಿ ಆಯ್ತಿದ್ರೆ ಎಲ್ಲ. ಹೌದು ಹೌದು, ಲೇಬರ್ಸ್ ಎಲ್ಲ ಮಿನಿಸ್ಟರ್ ಇದ್ದಾಗ. ಲಾಸ್ಟ್ ಟೈಮ್ ಮಿನಿಸ್ಟರ್ ಇದ್ದೆ ನಾನು ಅವಾಗ ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ. ಕುಮಾರ್ ನಿಮ್ಮ ಆಂಧ್ರವ್ರೆ ಬಂದು ಅದಕ್ಕೆ ನಾನು ನೆಕ್ಸ್ಟ್ ವಾರ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ತಮ್ಮ ಗಮನ ತಂದು ನಾವು ಮಾಡೋಕ್ಕಾಗಲ್ಲ. ಇಲ್ಲ ಮಾಡಿ, ನಿಮ್ಮ ಕನ್ಫರ್ಮ್ ಅಂದ್ಮೇಲೆ ನಾನು ಅಲ್ಲಿ ಕಾಂಟ್ರಾಕ್ಟ್ ತಗೊಳ್ತೀನಿ. ಅದು ವರ್ಕು ಫುಲ್ ಸಪೋರ್ಟ್ ಎನಿಥಿಂಗ್, ಡೋಂಟ್ ವೆರಿ. ಅದು ನೀವು ಡೋಂಟ್ ವೆರಿ, ನೀವು ಏನು ಮಾಡ್ತೀವಿ ಮಾಡಿ. ನಾವು ಕಿಲೋಮೀಟರ್ಗೆ ಕಿಲೋಮೀಟರ್ ಬೇರೆಯವ್ರಿಗೆ 1.5 ಕೊಡ್ತಿದ್ದೀವಿ. ಅದು ನಾನು ಆಗಿದ್ದಲ್ಲಿ ಯಾವಾಗಲೂ
ಇದು ಮಾಡಲ್ಲ, ಪ್ರೆಷರ್ ಮಾಡಿ ಇದು ಮಾಡಿ ಅದು ಮಾಡಿ ಅಂತ. ನಿಮ್ದು ಕ್ಷೇತ್ರದಲ್ಲಿ ಯಾವ್ದು ವರ್ಕ್ ಇದೆಯಾ ಪೆಂಡಿಂಗ್ ಇರೋದು? ನಾನೇನ ಕೊಟ್ಟೆ ನೀವು ಸುಮಾರು ನಾಳೆ ಒಂದು ಮಧ್ಯಾಹ್ನ ಸಿಕ್ಕಿದ್ರು ಆಫೀಸ್ ಹತ್ರ ಕರೆಸ್ತೀನಿ, ಕರೆಸಿ ಎಲ್ಲ ಡೀಟೇಲ್ ಮಾತಾಡ್ತೀನಿ. ನಿಮ್ದು ಯಾವ್ದು ವರ್ಕ್ ಏನ ಕೊಟ್ಟೆ ನಾನು ನಿಮ್ಮ ಮಾಡ್ತಿದ್ದಕ್ಕೆ ನಾನು ನಡ್ಕೊಂಡು ಹೋಗ್ತೀನಿ. ಒಂದು ಒಂದು 3 lakh ಟು 3 crore ಅಥವಾ 4 crore ನೀವು ಮತ್ತೆ ಇದರೆಲ್ಲ ಇಲ್ಲೇ ಇದ್ದರೆ ಹೋಗ್ಲಿ ಹೋಗ್ತೀವಿ ಹೋಗ್ತೀವಿ ಈಗ ಈಗ ಹೋಗ್ತೀವಿ ಕಾರಲ್ಲಿ. ಬರೋದು ಬರೋದು ನಾಳೆ ಇದ್ದದೆ ಬುಧವಾರ. ಫೋನ್ ಮಾಡಿ ಬರ್ರಿ, ನಾನು ಕರ್ಸ್ತೆ ಕರ್ಸಿ ಎಲ್ಲ ಮಾತಾಡ್ತೀನಿ. ಅರೆ ಬಚ್ಚೆ ಸಾಧ್ಯ ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 crore+ ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.